ಒಬ್ಬವ ಮನುಷ್ಯ ಇರ್ತಾನೆ, ಅವ ಏನಪ್ಪ ಅಂತಂದ್ರೆ ಸರ್ಕಾರಿ ನೌಕರಿ ಇರ್ತಾನೆ. ಏನಿರ್ತಾನೆ? ಸರ್ಕಾರಿ ನೌಕರಿ ಇರ್ತಾನೆ. ಅವಂಗ ಪಗಾರ ಏನು ಅಷ್ಟು ಭಾಳ ಬರ್ತಿರಂಗಿಲ್ಲ. ಹೆಂಗೋ ಏನೋ ಮಾಡಿ ಕಷ್ಟಪಟ್ಟು ಬರೋ ಪಗಾರದಾಗ ಬದುಕ್ತಿರ್ತಾನೆ. ಆದರೆ ಅವನು ಮಕ್ಕಳು ಮತ್ತು ಅವನು ಹೆಂಡತಿ, ಯಪ್ಪ ಒಂದು ಕಾರ್ ತೊಗೋಬೇಕು ನೀನು, ಏನು ತೊಗೋಬೇಕು? ಕಾರ್ ತೊಗೋಬೇಕು ಅಂತೇಳಿ ಪೀಡಿಸ್ತಿರ್ತಾರೆ. ಅವ ಹೇಳ್ತಿರ್ತಾನೆ, ನಮ್ಮ ಪಗಾರದಾಗ ಅದು ಕಾರ್ ತೊಗೊಳಕ್ಕೆಲ್ಲ ಆಗಂಗಿಲ್ಲ, ಕಾರೆಲ್ಲ ತೊಗೊಳಕ್ಕಾಗಂಗಿಲ್ಲ, ಕಾರ್ ತೊಗೊಳೋದು ಬೇಡ ಅಂತಿರ್ತಾನೆ. ಅದಕ್ಕೆ ಅವನು ಹೆಂಡತಿ, ಅಲ್ರಿ ಒಂದು ಸೈಟ್ ತೊಗೋರಿ ಅಂತ ಹೇಳಿದ್ವಿ. ಈಗ ರಿಟೈರ್ಡ್ ಆಗಕ್ಕೆ ಬಂದಿರಿ, ಒಂದು ಸೈಟ್ ತೊಗೊಂಡಿಲ್ಲ ನೀವು, ಒಂದು ಮನಿ ತೊಗೋರಿ ಅಂತ ಹೇಳಿದ್ವಿ, ಒಂದು ಮನಿ ತೊಗೋಲಿಲ್ಲ, ಒಂದು ಫ್ಲ್ಯಾಟ್ ತೊಗೋರಿ, ಒಂದು 2 BHKದು ಒಂದು ಸಣ್ಣದೊಂದು ಫ್ಲ್ಯಾಟ್ ತೊಗೋರಿ ಅಂತ ಕೇಳಿದ್ವಿ, ತೊಗೋಲಿಲ್ಲ. ರಿಟೈರ್ಡ್ ಆಗಕ್ಕೆ ಬಂದಿರಿ. ಈಗ ನಾವರ ಏನು ಕೇಳಾಕತ್ತೀವಿ? ಒಂದು ಕಾರ್ ತೊಗೋರಿ ಏನಾಗ್ತೀವಿ, ಸಣ್ಣದೊಂದು ಕಾರ್ ತೊಗೋರಿ ಏನಾಗ್ತೀವಿ. ನೀವು ಕಾರ್ ಸತಿಗೆ ತೊಗೊಳೋದಿಲ್ಲ ಅಂತೇಳಿ ಅನ್ನಾಗ್ತೀರಲ್ಲ, ಏನಪ್ಪ ಅನಿಲ್ಲ ನೀವು ಇದನ್ನು ತೊಗೊಳಕ್ ಆಗಂಗಿಲ್ಲ ಅನ್ನಾಗ್ತೀರಿ. ಮತ್ತೆ ಎದಕ್ಕಾರ ನೌಕರಿ ಮಾಡಿದ್ರು ಒಂದು 30 ವರ್ಷ, ಏ ಫಾಯ್ದನಾರ ಏನು ಬಂತು? ಮನಿ ಕಟ್ಟಲಿಲ್ಲ, ಸೈಟ್ ತೊಗೊಲಿಲ್ಲ, ಫ್ಲ್ಯಾಟ್ ತೊಗೊಲಿಲ್ಲ, ಕಾರು ತೊಗೊಳಂಗಿಲ್ಲ ಅಂತಂದ್ರೆ ಎದಕ್ಕೆ ಬಂತು ಅಂತಾಕಿ ಬೈತಾಳ. ಆಮೇಲೆ ನೀವು ಏನಾರ ಮಾಡಿ ಕಾರ್ ತೊಗೋಬೇಕಂತ ಪಾಪ ಇವಂಗೂ ಅನ್ನಿಸ್ತೈತಿ. ಆದರೆ ಹೆದರಿಕೆ, ಬರೋ ಪಗಾರದಾಗ ಮನಿ ನೋಡ್ಲಿಯೋ, ಮಗಳಿಗೆ ಲಗ್ನಕ್ಕೆ ರೊಕ್ಕ ಕೂಡಿಡ್ಲಿಯೋ, ಮಗಕ್ಕೆ ಓದ್ಸಕ್ಕೆ ರೊಕ್ಕ ಇಕ್ಕೊಡ್ಲಿಯೋ, ಹಿಂಗೆ ಅವ ಚಿಂತೆ ಇರ್ತೈತಿ. ಆವಾಗ ಒಂದು ದಿವಸ ಏನಾಗ್ತೈತಿ, ಇವರು ಒಣಗಿನ ಮಂದಿ ಒಂದು ಈ ಸರ್ಕಾರಿ ನೌಕರರಿಗೆ ಒಂದು ಕ್ವಾಟ್ರಸ್ ಎಸ್ ಕೊಟ್ಟಿರ್ತಾರಲ್ಲ, ಕಚೇರಿ ಮಗಲ್ದಾಗ, ಕಚೇರಿ ಮಗಲ್ದಾಗ ಕೊಟ್ಟಿರ್ತಾರಲ್ವ, ಶಿರೇಟಾಗಿ ಕೊಟ್ಟಿದ್ರಲ್ಲ, ನಮ್ಮ ಎಸ್ ಪಿ ನಾಯಕ್ ಇದ್ದಲ್ಲ ಅಂಥದ್ದೊಂದು ಕೊಟ್ರಸ್ನಾಗಿರ್ತಾನೆ ಇವ. ಅಲ್ಲಿ ಇದ್ದ ಮಂದಿ ಎಲ್ಲರೂ ಓಡಿ ಹೊಂಟಿರ್ತಾರೆ, ಚೀಲ ಹಿಡ್ಕೊಂಡು, ವ್ಯಾನಿಟಿ ಬ್ಯಾಗ್ನಾಗ ರೊಕ್ಕ ಇಟ್ಕೊಂಡು, ಪರ್ಸಿನ ತುಂಬ ರೊಕ್ಕ ಇಟ್ಕೊಂಡು ಮಂದಿ ಓಡಿ ಹೊಂಟಿರ್ತಾರೆ ಕಚೇರಿ ಮಂದಿ. ಅಲ್ಲಿ ಸರ್ಕಾರಿ ನೌಕರರು ಮತ್ತು ಊರಾಗಿನ ಮಂದಿ ಎಲ್ಲರೂ ಓಡಿ ಹೊಂಟಿರ್ತಾರೆ. ಇವ ಮುಂಜಾನೆ ಮುಂಜಾನೆ ಎದ್ದು ವಾಕಿಂಗಿಗೆ ಹೋಗಿ ಅಲ್ಲೇ ರಾಮಣ್ಣ ಲಮಣ್ಯರ ಚಾದ ಅಂಗಡಿಯಾಗ ಒಂದು ಕಪ್ ಚಾ ಕುಡಿದು ಬರಾಕತ್ತಿರ್ತಾನೆ. ಯಾರು? ನೌಕರ, ಸರ್ಕಾರಿ ನೌಕರ, ಲೇ ಮಗನ ಸರ್ಕಾರಿ ನೌಕರ ಬರಾಕತ್ತಿರ್ತಾನ. ಈ ತನ್ನ ದೋಸ್ತರು ಕೂಟಾಗೆಲ್ಲ ಹರಟಿ ಹೊಡ್ಕೊಂಡು ಹಂಗ್ರಿ ಹಿಂಗ್ರಿ, ನಮ್ಮ ದೇಶಕ್ಕೆ ಅಂಥ ಪ್ರಧಾನಮಂತ್ರಿ ಬೇಕ್ರಿ, ಇಂಥ ಮುಖ್ಯಮಂತ್ರಿ ಬೇಕ್ರಿ, ನಮ್ಮ ದೇಶದಾಗ ಮಿಲ್ಟ್ರಿ ಹಿಂಗಿರ್ಬೇಕ್ರಿ, ನಮ್ಮ ದೇಶದಾಗ ಆಡಳಿತ ಹಂಗಿರ್ಬೇಕ್ರಿ ಅಂತೇಳಿ, ಎಜುಕೇಷನ್ ಸಿಸ್ಟಮ್ ಹಿಂಗಿರ್ಬೇಕ್ರಿ ಅಂತೇಳಿ ದೊಡ್ಡ ದೊಡ್ಡ ಭಾಷಣ ಮಾಡಿ ಕತೆ ಹೇಳಿ ವಾಕಿಂಗ್ ಮುಗಿಸ್ಕೊಂಡು ಬರಾಕತ್ತಿರ್ತಾನೆ. ಅವಾಗ ನೋಡ್ತಾನೆ ಇವ್ರದ್ದು ಸರ್ಕಾರಿ ನೌಕರದ ಕ್ವಾಟ್ರಸ್ಸಿನ ಮಂದಿ ಓಡಿ ಹೊಂಟಿರ್ತಾರೆ, ಬ್ಯಾಗ್ನಾಗ ರೊಕ್ಕ ಇಟ್ಕೊಂಡು, ಪರ್ಸ್ನಾಗ ರೊಕ್ಕ ಇಟ್ಕೊಂಡು, ಕಿಶೆದಾಗ ರೊಕ್ಕ ಇಟ್ಕೊಂಡು ಓಡಿ ಹೊಂಟಿರ್ತಾರೆ. ಅವ್ರನ್ನ ಕುಟಾಗ ಹಳ್ಳಿ ಮಂದಿ, ಅವು ಅವು ಯಾವ ಊರಾಗಿದ್ದಲ್ಲ ಅವ, ಅವ ತಾಲೂಕಾ ಕಚೇರಿ ಲೆವೆಲ್ನಾಗ ಆ ಓಣ್ಯಾಗಿನ ಮಂದಿನೂ ಓಡಿ ಹೊಂಟಿರ್ತಾರೆ, ರೊಕ್ಕ ತೊಗೊಂಡು ಕೈಯಾಗ ರೊಕ್ಕ ಇಟ್ಕೊಂಡು ಓಡಿ ಹೊಂಟಿರ್ತಾರೆ. ಇವ ಮಂದಿಗೆ ಏನಾತ್ಲಿ, ಏ ಚಲೋ ಈಗ ಚಲೋ ಅದಾರ ಮಕ್ಕಳು ಅಲ್ಲ, ಚಲೋ ಇದ್ರು ರೊಕ್ಕ ತೊಗೊಂಡು ಓಡಿ ಹೊಂಟಾರ, ರೊಕ್ಕ ತೊಗೊಂಡು ಎಲ್ಲಿ ಓಡಿ ಹೊಂಟಾರ ಅಂತ ವಿಚಾರ ಮಾಡ್ತಾನಿವ. ಇವನ್ ದೋಸ್ತರು ವಾಕಿಂಗ್ ಹೋದವರೆಲ್ಲ ವಿಚಾರ ಮಾಡ್ತಾರೆ, ಲೇ ಎಲ್ಲಿಗೆ ಓಡಿ ಹೊಂಟಿರ್ಲಿ, ಎಲ್ಲಿಗೆ ಓಡಿ ಹೊಂಟಿರ್ಲಿ ಅಂತ ಕೇಳ್ತಾನೆ. ಕೇಳಿದಾಗ ಒಬ್ಬ ಅಂತಾನ, ಸರ ನಿಮ್ಗೆ ಗೊತ್ತಿಲ್ಲೇನ್ರಿ, ಅಲ್ಲ ದೊಡ್ಡದೊಂದು ಮಾಲ್ ಆಗೈತಲ್ಲ, ಮಾಲ್ನಾಗ ಚಲೋ ಚಲೋ ಐಟಮ್ ಆಲ್ಮೋಸ್ಟ್ ಪುಕ್ಕಟ್ಟ ಸಿಕ್ಕಂಗೆ ಕಡಿಮೆ ರೇಟಿಗೆ ಸಿಗಾಕತ್ತವ್ರಿ ಅಂತಾರೆ. ಕಡಿಮೆ ರೇಟ್ನಾಗ ಏನು ಕಡಿಮೆ ರೇಟ್ನಾಗ ಸಿಗತ್ತ?
ಸರ ಕಾರು ಸ್ಕೂಟರು ಬಂಗಾರ ಸಾಮಾನು ನೀವು ಏನು ಕೇಳ್ತೀರಿ ಕೇಳ್ರಿ ಸರ ಎಲ್ಲ ಕಡಿಮೆ ರೇಟ್ನಾಗ ಸಿಗಾಕತ್ತಾವು ಅಂತಾರ ಅಂತಾರ ನೋಡ್ತಾನ ಇವಂಗ ಒಬ್ಬಕಿ ಮಗಳಿರ್ತಾಳ ಹನ್ನೆರಡನತ್ತ ಓದಕ್ಕೆ ಸೆಕೆಂಡ್ ಇಯರ್ ಪಿ ಯು ಸಿ ಓದಕ್ಕೆ ಇರ್ತಾಳ ಅಕ್ಕಿ ಸತಿಗೆ ಆಕೆ ಒಟ್ಟ ಮೇಕಪ್ ಇಲ್ದನ ತಂದು ಬೆಡ್ರೂಮ್ ಸತಿಗೆ ಬಿಟ್ಟು ಬರಂಗಿಲ್ಲ ಆಕೆ ಅಂತಕ್ಕೆ ಓಡಿ ಹೊಂಟಿರ್ತಾಳ ರೊಕ್ಕ ಕೈಯಾಗ ಹಿಡ್ಕೊಂಡು ಒಂದು ಎಷ್ಟೋ ಒಂದಿಷ್ಟು ರೊಕ್ಕ ಕೈಯಾಗ ಹಿಡ್ಕೊಂಡು ಇವ ನನ್ನ ಮಗಳ ಸತಿ ಓಡಿ ಹೊಂಟಾಳಲ್ಲ ಏನಾಗ್ತಿದ್ವು ಅಂತ ವಿಚಾರ ಮಾಡ್ತಾನೆ ಮೇಕಪ್ ಸತಿಗಿಲ್ಲ ಹಂಗ ಓಡಿ ಹೊಂಟಾಳ ಮಕ್ಕಳ ಮುಂದೆ ಒಂದು ನೈಟ್ ಡ್ರೆಸ್ ಹಾಕೊಂಡಿರ್ತಾಳಲ್ಲ ಅದ ಡ್ರೆಸ್ನಾಗ ಓಡಿ ಹೊಂಟಾಳ ಅಯ್ಯೋ ನನ್ನ ಮಗಳೇ ಯಾಕೆ ಹಿಂಗೆ ಓಡಿ ಹೊಂಟಾಳ ಅಂತ ವಿಚಾರ ಮಾಡಾಕ್ತಾನ ಅಷ್ಟಾಗಿ ತಿರುಗಿ ನೋಡ್ತಾನ ಇವನು ಹೆಂಡತಿ ಹರಕ್ಕ ನೈಟಿ ಹಾಕೊಂಡು ಕೊಳಕ್ಕ ನೈಟಿ ಹಾಕೊಂಡು ಮೈ ತುಂಬ ಡಬರಿ ತೊಳೆದು ನೀರು ಮೆತ್ಕೊಂಡು ಮುಸ್ರಿ ನೀರು ನೈಟಿಗೆ ಹಚ್ಕೊಂಡು ಅಕ್ಕಿನೂ ಓಡಿ ಹೊಂಟಿರ್ತಾಳ ಹಲೋ ಯಾಕೆ ಬೇ ಎಲ್ಲಿ ಹೊಂಟಿದ್ದೆ ಅಂತ ಕೇಳ್ತಾನೆ ಇವ ತನ್ನ ಇವ ಗಂಡ ತನ್ನ ಹೆಂಡತಿ ಕೇಳ್ತಾನೆ ಯಾಕೆ ಬೇ ಎಲ್ಲಿ ಓಡಿ ಹೊಂಟಿದ್ದೆ ಅಂತ ಮಾಲಿಗೆ ಹೊಂಟೇನೆ ಅಂತಳಕ್ಕೆ ಅವನವನು ಮಾಲಿಗೆ ಹೋಗಕ್ಕೆ ರೊಕ್ಕ ಎಲ್ಲಿತ್ತು ನಮ್ಮ ಮನೆಯಾಗ ಇವ್ರು ಎಲ್ಲಿಂದ ಇವ್ರು ಮಾಲಿಗೆ ಓಡಿ ಹೊಂಟಾರ ತಲೆ ಕೆಟ್ಟು ಹೋಗ್ಬಿಡ್ತೈತಿ ಇವಂಗ ಆಮೇಲೆ ಆಕೆ ಅಂತಾಳ ನೀವು ಓಡಿಬರ್ರಿ ಓಡಿಬರ್ರಿ ಅಂತ ಏನು ರೊಕ್ಕನೇ ಇಲ್ಲ ಏನು ನೀವು ಎಷ್ಟು ರೊಕ್ಕ ಐತಿ ಏನೈತಿ ಅದು ಎಲ್ಲಿರ ಇಟ್ಟಿದ್ರೆ ಒಂದು ತೊಗೊಂಬರ್ರಿ ಸಾಕಂತಾಳ ಅಂತಾನ ಇವ ವಾಕಿಂಗ್ ಹೋಗೋ ಮುಂದೆ ಏನು ತೊಗೊಂಡು ಹೋಗಿರಂಗಿಲ್ಲ ಪುಕ್ಕಟ್ಟ ಚಾ ಕುಡಿಯೋ ಮನುಷ್ಯ ಇವ ಯಾರು ದೋಸ್ತರು ಒಂದು 10 ರೂಪಾಯಿ 20 ರೂಪಾಯಿ ತೊಗೊಂಬಂದು ಅವು ಪ್ಲಾಸ್ಟಿಕ್ ಕಪ್ನಾಗ ಇಷ್ಟಿಷ್ಟ ಚಾ ಕೊಡ್ತಾರಲ್ಲ ರಮಣಲಮಣಿ ಹೋಟೆಲ್ನಾಗ ಮಂಡಕ್ಕಿ ಕುಟ್ಟಾಗ ಮಿರ್ಚಿ ಕುಟ್ಟಾಗ ಅದು ಚಾ ಕೊಡ್ತಾರಲ್ಲ ಅಂತ ಅಂತ ಚಾ ಕುಡಿಯೋ ಮನುಷ್ಯ ಇವ ಪುಕ್ಕಟ್ಟ ಅದು ಏನಂತಾರ ಏನಂತಾರ ಓಸಿ ಓಸಿ ಗಿರಾಕಿ ಓಸಿ ಗಿರಾಕಿ ಇವ ಓಸಿ ಗಿರಾಕಿ ಚಾ ಕುಡಿಯವ ಇವ ಕಿಶದಾಗ ರೊಕ್ಕ ಇಲ್ಲ ಹವಾ ಚಪ್ಪಲ್ನಾಗ ವಾಕಿಂಗ್ ಹೋಗ್ಯಾನ ಶೂ ಸತಿಗೆ ಅವನಂತ ಹೇಳಿಲ್ಲ ಹರಕ್ಕೆ ಟಿ ಶರ್ಟ್ ಹರಕ್ಕೆ ನೈಟ್ ಪ್ಯಾಂಟ್ ಆಯ್ತು ತಡಿ ಮನೆಗೆ ಹೋಗೋಣ ಅಂತ ಮನೆಗೆ ಹೋಗ್ತಾನ ಅವಂಗ ಹುಡುಕ್ಯಾಡಿಂದ ಮನ್ಯಾಗ ಆ ಡ್ರಾಯರ್ನಾಗ ಹಳೆ ಪ್ಯಾಂಟ್ನಾಗ ಪುಸ್ತಕದ ನಡ್ಬಾರ್ಕ ಇಟ್ಟಿದ್ದು ರೊಕ್ಕ ಎಲ್ಲ ಸೇರಿ ಒಂದು 750 ರೂಪಾಯಿ ಸಿಗ್ತೈತಿ ಎಷ್ಟು ರೂಪಾಯಿ 750 ರೂಪಾಯಿ ಏನು ಬರ್ತೈತಿ ಮಾಲ್ನಾಗ ಹೋಗಿ ಒಂದು ಮಾಲ್ನಾಗ ಹೋಗಿ ಒಂದು KFC ತಿಂದ್ರ ಇದೇನದು ಕೆಂಟಕ್ಕಿ ಫ್ರೈಡ್ ಚಿಕನ್ ಆ KFC ಚಿಕನ್ ತಿಂದ್ರ ಏನ 750 ರೂಪಾಯಿ ಅಲ್ಲ 2000 ರೂಪಾಯಿ 3000 ರೂಪಾಯಿ ಸಲಂಗಿಲ್ಲ 750 ರೂಪಾಯಿ ತಗೊಂಡು ಮಾಲ್ಗೆ ಯಾಕೆ ಹೋಗೋದು ಅಂತೇಳಿ ಇವ ಮನ್ಯಾಗ ಕುಂತಿರ್ತಾನ ಮನ್ಯಾಗ ಕುಂತು ಬಿಡ್ತಾನ ಹೆಂಡತಿ ಬೇರೆ ಹೋಗ್ಯಾಳ ತಡಿ ಆಫೀಸ್ಗೆ ಹೋಗೋದೈತಿ ನಾನು ಒಂದಿಷ್ಟು ಏನಾರ ಅಡುಗೆ ಅಡುಗೆ ಮಾಡ್ಕೋನ ಅಂತೇಳಿ ಕುಂತಿರ್ತಾನೆ ಮನೆಯಾಗ ಏನೈತಿ ಅಡುಗೆ ಮಾಡೋಕ್ಕಂತ ನೋಡ್ತಾನೆ ಜಾಸ್ತಿ ಏನು ಸಾಮಾನು ಇರೋಂಗಿಲ್ಲ ರಾತ್ರಿ ಮಾಡಿದ್ದು ಅನ್ನ ಇರ್ತೈತಿ ರಾತ್ರಿ ಮಾಡಿದ್ದು ಅನ್ನ ಇರ್ತೈತಿ ಅದು ಅನ್ನಕ್ಕನ ಒಗ್ಗರಣೆ ಹಾಕಂತ ತಡಿ ಒಗ್ಗರಣೆ ಹಾಕಿ ತಿಂದು ಕಚೇರಿಗೆ ಹೋಗ್ಬಿಡೋಣ ನಡ್ಕೊಂತ ಅಂತ ವಿಚಾರ ಮಾಡಕತ್ತಿರ್ತಾನೆ ಅಷ್ಟಾಗಿ ಇವ ಯಾವ ಆಫೀಸ್ನಾಗ ಕೆಲಸ ಮಾಡ್ತಾನಲ್ಲ ಆ ಆಫೀಸಿಂದು ಡಾಲ ಎತ್ತ ಬರ್ತಾನ ಯಾರು ಬರ್ತಾನ ಹಾ ಡಾಲ ಎತ್ತ ಬರ್ತಾನ ಡಾಲ ಎತ್ತ ಬಂದು ನಮಸ್ಕಾರ ರೀ ಸಾಹೇಬ್ರ ಅಂತಾನ ಏ ಏನತ್ಲೆ ಯಾಕೆ ಮನಿ ಅಂತಕ್ಕೆ ಬಂದಿ ಯಾಕೆ ಸಾಹೇಬ್ರ ಕೂಗಾಕತ್ತಾನೇನಂತಾನ ಸಾಹೇಬ್ರ ನಮ್ಮ ದೊಡ್ಡ ಸಾಹೇಬ್ರ ಸತಿಗೆ ಅಲ್ಲಿ ಮಾಲ್ಗೆ ಓಡಿ ಹೋಗ್ಯಾರ ರೀ ಅಂತಾನ ಜೀಪ್ ತಗೊಂಡ ಸರ್ಕಾರಿ ಜೀಪ್ ತಗೊಂಡು ತಮ್ಮ ಹೆಂಡತಿನ ಕುಂದಿರ್ಸ್ಕೊಂಡು ಮಕ್ಕಳನ್ನ ಕುಂದಿರ್ಸ್ಕೊಂಡು ಮಾಲ್ಗೆ ಹೋಗ್ಯಾರ ಏನು ಹುಚ್ಚಾಗೈತ್ಲಿ ಊರಾಗ ಅವನವನು ಎಲ್ಲರೂ ಮಾಲಿಗೆ ಹೊಂಟಾರ ಅದಕ್ಕೆ ಇವ ಡಾಲ ಆಯ್ತಂತಾನ ಸರ
ನೀವು ಹೋಗಿರೋ ಇಲ್ಲ ಅಂತ ನೋಡಕ್ ಬಂದೀನಿ ರೀ, ಬರ್ರಿ ನಾನು ಹೊಂಟೀನಿ ನೀವು ಹೋಗೋಣ ಬರ್ರಿ ಅಂತಾನೆ. ಮತ್ತೆ ಹೋಗೋದ್ರಾಗ ಎಲ್ಲ ಮಾಲ್ ಖರೀದಿ ಆಗಿಬಿಡ್ತಾವ, ಖಾಲಿ ಆಗಿಬಿಡ್ತಾವ, ಬರ್ರಿ ನಡೆಯ್ರಿ ಹೋಗೋಣ ಅಂತಾನೆ. ಏ ನಾನಂತೇಳಿ ಬರೀ 750 ರೂಪಾಯಿ ಐತಿ, ಎಷ್ಟೈತಿ ಬರೀ 750 ರೂಪಾಯಿ ಐತಿ. 750 ರೂಪಾಯಿದಾಗ ನಮ್ಗೆ ಏನು ಖರೀದಿ ಮಾಡೋಕ್ಕಾಗ್ತಿತ್ತು ಡಾಕ್ಟ್ರ? ನಾನಂತೇಳಿ ಬರೀ 750 ರೂಪಾಯಿ ಐತಿ, ನನಗೆ 750 ರೂಪಾಯಿದಾಗ ಏನು ಖರೀದಿ ಮಾಡೋಕ್ಕಾಗ್ತಿತ್ತು? ಡಲ ಆಯ್ತು ಅಂತಾನ ಅಂತಕ ಡಲ ಆಯ್ತು ಅಂತಾನ ಸರ. ನಾನಂತೇಳಿ 700 ರೂಪಾಯಿ ಐತ್ರಿ, ನೀವು ಬೇಕಾದ್ರೆ ನಿಮ್ಗೆ ಒಂದು 200-300 ರೂಪಾಯಿ ಕೊಡ್ತೀನಿ ರೀ, ಬರ್ರಿ ಸರ ಹೋಗೋಣಂತ ಅಂತಾನ. ಇವ ಡಾಲ್ ಆಯ್ತಂಗ ಅಂದ್ಕೂಡ್ಲೆ ನಡಿಪ್ಪ, ನನ್ನ ಮಗಳು ಓಡಿ ಹೋಗ್ಯಾಳ ಅಲ್ಲಿಗೆ, ನನ್ನ ಹೆಂಡತಿನೂ ಓಡಿ ಹೋಗ್ಯಾಳ, ನಾನು ಬರ್ತೀನಿ ನಡಿ ಅಂತಾನೆ. ಅದಕ್ಕೆ ಸರ ನನ್ನ ಬೈಕ್ನಾಗ ಕುಂದ್ರಿ ಅಂತಾನೆ. ಆ ನಡ್ಕೊಂತ ಹೋದ್ರೆ ಲೇಟ್ ಆಗ್ತೈತಿ, ಬರ್ರಿ ಬೈಕ್ನಾಗ ಕುಂದ್ರಿ ಅಂತಾನೆ. ಡಾಲ ಎತ್ತು ಮತ್ತು ಇವ ಕಚೇರಿ ಸರ್ಕಾರಿ ನೌಕರ ಗುಮಾಸ್ತ ಯಾರ ಇವ ಗುಮಾಸ್ತ ಅವ ಡಾಲ ಆಯ್ತ ಮಾಲಿಗೆ ಹೋಗ್ತಾರ. ಮಾಲ್ನಾಗ ಕೋಟ್ಯಾಂತರ ಮಂದಿ ತುಂಬಿಟ್ಟೈತಿ. ಎಷ್ಟು ಮಂದಿ? 100 ಮಂದಿ ಅಲ್ಲ, 1000 ಮಂದಿ ಅಲ್ಲ, 1,00,000 ಮಂದಿ ಅಲ್ಲ, 1,00,000 ಮಂದಿ ಅಲ್ಲ, ಕೋಟ್ಯಾಂತರ ಮಂದಿ ತುಂಬಿಟ್ಟೈತಿ. ಎಲ್ಲೇ? ಮಾಲ್ನಾಗ. ಯಾವ ಫಕೀರ್ ಸ್ವಾಮಿ ಜಾತ್ರೆ ಹೇಳ್ತೀರ್ರಿ? ಯಾವ ಫಕೀರ್ ಸ್ವಾಮಿ ಜಾತ್ರೆ ಹೇಳ್ತೀರಿ? ಫಕೀರ್ ಸ್ವಾಮಿ ಜಾತ್ರೆ ಅಂತವು 10,000 ಜಾತ್ರೆ ಮಾಲ್ನಾಗ ತುಂಬೈತಿ. ದೊಡ್ಡ ಜನ ಸಮೂಹ. ಎಷ್ಟು ಜಾತ್ರೆ? ಒಂದು ಜಾತ್ರೆ ಅಲ್ಲ, 10,000 ಜಾತ್ರೆ ಮಾಲ್ನಾಗ ತುಂಬೈತಿ. ಮಂದಿ ಎಲ್ಲರೂ ತಮ್ಮ ಮೈ ಮೇಲೆ ಬಿದ್ದು, ಒಬ್ಬನ ಮೇಲೆ ಒಬ್ಬ ಬಿದ್ದು, ಮೃತ್ಯುಂಜಯನ ಡುಬ್ಬದ ಮೇಲೆ ಬಿದ್ದು, ಮಾನೆ ಡುಬ್ಬದ ಮೇಲೆ ಬಿದ್ದು, ಡಾಕ್ಟರ್ದು ಡುಬ್ಬದ ಮೇಲೆ ಬಿದ್ದು, ನಿಂತ್ಕೊಂಡು ಹತ್ಕೊಂಡು ಖರೀದಿ ಮಾಡಕತ್ತಾರ. ಏನು ಖರೀದಿ ಮಾಡಕತ್ತಾರ? ಕಾರು, ಸೈಟು, ಮನಿ, ಆಮೇಲೆ ಚಿನ್ನದ ಆಭರಣಗಳು, ಬೆಳ್ಳಿ ಆಭರಣಗಳು, ದೇಶ ವಿದೇಶದ ಶರ್ಟ್ಗಳು, ಪ್ಯಾಂಟ್ಗಳು, ಬ್ಯಾಗುಗಳು, ಸೂಟ್ಕೇಸ್ಗಳು, ವಾಚ್ಗಳು, ಸುಂದರ ಸುಂದರವಾದಂಥ ಕನ್ನಡಕಗಳು, ಆಮೇಲೆ ಈ ಮೈ ಹೊಡ್ಕೋತಾರಲ್ಲ ಸೆಂಟ್, ಸುಗಂಧ ದ್ರವ್ಯಗಳು, ಸುಗಂಧ ದ್ರವ್ಯಗಳ ಖರೀದಿ ಮಾಡಕತ್ತಾರ. ಮೈ ಮೇಲೆ ಬಿದ್ದು ಬಿದ್ದು ಆತ ಏ ಇಷ್ಟು ಮಂದಿ ಮಗ್ಗಲ್ದಾಗ ನಾವು ನಡ್ಬಾರ್ಕ ಹೋಗಿ ನಾವು ಏನು ತಗೊಳಕಾಗ್ತೈತಿ ಅಂತ ಇವನ್ ದೂರ ನಿಂತಾನೆ. ಸರ ನಮ್ಮ ಯೋಗ್ಯತೆಗೆ ಇದ್ದಷ್ಟು ಏನಾದ್ರು ಖರೀದಿ ಮಾಡಕ್ ಬರ್ತೈತಿ ಬರ್ರಿ ಅಂತ. ಇವ ಯಾರು? ಡಾಲ ಎತ್ತ. ಇವ ಗುಮಾಸ್ತ, ಪಾಪ 2ನೇ ದರ್ಜೆ ಗುಮಾಸ್ತ ಇರ್ಬೇಕು ಕಾಣಿಸ್ತೈತಿ, ಅಥವಾ 1ನೇ ದರ್ಜೆ ಗುಮಾಸ್ತ. ಸರಿ ಹೋದ್ರು ಒಳಗೆ ಹೋದ್ರು ಸ್ಟಾರ್ಟಿಂಗ್ನಾಗ ಎಲ್ಲಿವರೆಗೆ ನೋಡ್ತೀರಿ ಅಲ್ಲಿವರೆಗೆ ಮರ್ಸಿಡೀಸ್ ಬೆಂಚ್ ಕಾರ್ ನಿಲ್ಸ್ಯಾರ ಮಾಲ್ನಾಗ. ಮೈದಾನದಾಗ ಮರ್ಸಿಡೀಸ್ ಬೆಂಚ್ ಕಾರ್ ನಿಲ್ಸ್ಯಾರ. ಅವು ಕಸ್ಟಮರ್ದ ಕಾರ್ಗಳಲ್ಲ, ಮಾರಾಕಿಟ್ಟಿರೋ ಕಾರು, ಮಾರಾಕಿಟ್ಟಿರೋ ಕಾರು. ಏ ಬಿಡೋ ತಮ್ಮ, ನಮಗೆ ಕಾರ್ ಅಂತೂ ಖರೀದಿ ಮಾಡೋಕ್ಕಾಗಂಗಿಲ್ಲ, ಆದರೆ ಮರ್ಸಿಡೀಸ್ ಬೆಂಚ್ ಕಾರ್ ಅಂತೂ ನಮ್ಗೆ ಖರೀದಿ ಮಾಡೋಕ್ಕೆ ಆಗೋದಿಲ್ಲ. ತಡಿ ಒಳಗೆ ಹೋಗಿ ನೋಡೋಣ, ಒಂದು ಯಾವ್ದಾರು ಒಂದು ಟೀ ಶರ್ಟು ಮತ್ತು ಒಂದು ಚೊಣ್ಣ, ಒಂದು ದೊಡ್ಡ ಒಂದು ಚೊಣ್ಣ, ಒಂದು ಸಣ್ಣ ಒಂದು ಚೊಣ್ಣ ತೊಗೊಂಡು ಹೊರಗೆ ಬರೋನ್ ತಡಿ ಅಂತೇಳಿ ಇವ ಗುಮಾಸ್ತಂತಾನ. ರೇ ಡಲಾಯ್ತ ರೇ ಮಾಸ್ತರ ಸರ ಬರ್ರಿ ಮರ್ಸಿಡೀಸ್ ಕಾರ್ ತೊಗೊಳೋಣ ಅಂತ. ನಾವು ಡಲಾಯ್ತ ಲೇ ಡಲಾಯ್ತ ಮಗನ, ನಿನ್ನ ಕಿಶೆದಾಗ 700 ರೂಪಾಯಿ ಐತಿ, ನನ್ನ ಕಿಶೆದಾಗ 750 ರೂಪಾಯಿ ಐತಿ, ಇದ್ರಾಗ ಏನು ಮಸೀಡಿಜಿ ಕಾರ್ ತಗೊಳೋದಕ್ಕಾಗ್ತೈತ್ರಿ? ಸರ್ ನೀವು ಯಾವ ಲೋಕದಾಗ ಅದೀರ್ರಿ? ಅದ್ರ ಬೆಲೆ ಎಷ್ಟು ಗೊತ್ತೇನ್ರಿ? ಎಷ್ಟು ಪತ್ತಮ್ಮ? ಎಷ್ಟು ರೀ? ಸರ ಕೋಟಿ ಗಟ್ಲೆ ಅಲ್ರಿ ಅದು, ಬರ್ರಿ ನಿಮ್ಗೆ ತಲೆ ಕೆಟ್ಟೈತಿ ಅದಕ್ಕೆ ನೀವು ಹಿಂಗೆ ಮಾತಾಡಕತ್ತೀರಿ. ಬರ್ರಿ ಇಲ್ಲೇ ಮಸೀಡಿಜಿ ಬೆಂಚ್ ಕಾರ್ ಅಂತೇಳಿ ಹೋಗ್ತಾರ ಇಬ್ರು, ಅಲ್ಲೂ ಮಂದಿ ತಗೊಳಕ್ಕೆ ಭಾಳ ಮಂದಿ ಇರ್ತಾರ.
ಕಾರು ಒಂದು ಹಿಂಗೆ ಮಂದಿ ಕಾರ್ ತಗೊಂಡು ಖರೀದಿ ಮಾಡಿ ಹೋಗ್ಬಿಡ್ತಾರೆ, ಮತ್ತೆ ಹೊಸ ಕಾರ್ ತಗೊಂಡ್ಬಂದು ನಿಲ್ಲಿಸ್ತಾರೆ. ಖರೀದಿ ಮಾಡಿ ಮಂದಿ ಹೋಗ್ಬಿಡ್ತಾರೆ, ಮತ್ತೆ ಹೊಸ ಕಾರ್ ತಗೊಂಡ್ಬಂದು ನಿಲ್ಲಿಸ್ತಾರೆ. ಅಷ್ಟು ದೊಡ್ಡ ಮೈದಾನದಾಗ ಅಷ್ಟು ಖರೀದಿ ಆಗ್ಲಿಕ್ಕತ್ತಾವ ಕಾರು, ಅಷ್ಟು ಹೊಸ ಹೊಸ ಕಾರ್ ಬಂದಲ್ಲಿ ನಿಲ್ಲಾಗತ್ತಾವ. ಬರೀ ಮರ್ಸಿಡಿಸ್ ಬೆಂಜ್ ಕಾರ್ ಅಲ್ಲಲ್ಲೇ, ನೀ ಯಾವ ಕಂಪನಿ ಕಾರ್ ಹೇಳ್ತಿದ್ದೆ ಆ ಕಾರಲ್ಲಿ ಅದಾವ. ಸರಿ, ಮರ್ಸಿಡಿಸ್ ಬೆಂಜ್ ಕಾರ ನೋಡೋಣಂತೆ ಹೋಗ್ತಾನ ಅಲ್ವಾ, ತಗೊಳ್ಳಿಲ್ಲ ಅಂದ್ರೆ ನಡೀತೈತಿ? ನೋಡಕ್ಕೆ ಯಾರು ಚಾರ್ಜ್ ಮಾಡ್ತಾರೇನು? ಇಲ್ಲ, ನಡಿ ನೋಡೋಣ ಅಂತ ಇವ ಗುಮಾಸ್ತ ಡಾಲೆ ತಂದ್ಕೊಟ ಹೋಗ್ತಾನ. ಹಂಗ ಸುಮ್ಮನೆ ಕೇಳ್ತಾನ, ಏ ಅಪ್ಪ ಇದು ಕಾರ್ ಐತಲ್ಲ ಇದು ಎಷ್ಟು ರೂಪಾಯಿ ಅಂತ ಕೇಳ್ತಾನ. ಅವ ಕಾರ್ ಮಾರಕ್ಕೆ ತಿರ್ತಾನಲ್ಲ ಆ ಹುಡುಗ, ರೀಪ್ರೆಸೆಂಟೇಟಿವ್ ಸೇಲ್ಸ್ ಮ್ಯಾನ್ ಅಂತಾರಲ್ಲ, ಅವ್ನು ಕೇಳ್ತಾರೆ ಎಷ್ಟಪ್ಪ ಇದು ಅಂತಾನೆ. ಸರ್ ತಗೊಳ್ರಿ ಸರ್, 70 ರೂಪಾಯಿ ಅಂತಾನೆ. ಇವ ದಂಗ ಬಿಡ್ತಾನೆ, ಮರ್ಸಿಡಿಸ್ ಬೆಂಜ್ ಕಾರು 70 ರೂಪಾಯಿ. ಅವ ಡಾಲ ಆಯ್ತಿದ್ದವ, ನನಗೆ 3 ಕಾರ್ ಕೊಡಪ್ಪ, ನನಗೊಂದು, ನನ್ನ ಹೆಂಡತಿಗೊಂದು, ನಮ್ಮ ಅಳಿಯನು ನಮ್ಮ ಕುಟಗ ಇರ್ತಾನ ಹೆಂಡತಿ ತಮ್ಮ ಅವನಿಗೊಂದು 3 ಕಾರ್ ಕೊಡಪ್ಪ ಅಂತಾನೆ. ಆ ಸೇಲ್ಸ್ ಮ್ಯಾನ್ ಅಂತಾನೆ, ಸರ್ ನಿಮ್ಗೆ 70 ರೂಪಾಯಿದ್ದು 3 ಕಾರ್ ಕೊಡಲಿ, ಅಲ್ಲೇ ಮಗ್ಗಲ್ದಾಗ 85 ರೂಪಾಯಿದ್ದು ಒಂದು ಕಾರ್ ಐತೆ ನೋಡ್ರಿ, ಅದು ಎಲ್ಲದಕ್ಕಿಂತ ದೊಡ್ಡ ಕಾರ್ ನೋಡ್ರಿ, ಅದು ಕೊಡಲಿ ಅಂತಾನೆ. ಇವ್ ಡಾಲೆ ಅಂತಾನೆ, ಅದನ್ನ 3 ಪ್ಯಾಕ್ ಮಾಡಿಬಿಡಪ್ಪ, ಅದನ್ನ ನಮ್ಮ 3 ಪಾಟ್ ಬಿಡ ಅಂತಾನೆ. ಇವ ಗುಮಾಸ್ತ ಅಲ್ವಾ, ನಮಗೆ ನನ್ನ ಹೆಂಡತಿ ಒಂದು ಕಾರ್ ತಗೋ ಅಂತಂದಿದ್ಲು, 100,000 ರೂಪಾಯಿ ಆಗ್ತೈತಿ, ಮಾರುತಿ ಅಲ್ಟೋ ಕಾರ ಒಂದು 3.5 ಲಕ್ಷ 4 ಲಕ್ಷ ರೂಪಾಯಿ ಆಗುತ್ತೆ ಅಂತೇಳಿ ನಾನು ಬಿಟ್ಟಿದ್ದೆ. ಮರ್ಸಿಡಿಸ್ ಬೆಂಜ್ ಕಾರ್ 70 ರೂಪಾಯಿ 85 ರೂಪಾಯಿ ಕೊಡಾಕತ್ತಾರ? ಅವ ಕುಟ್ಟಿ ನೋಡ್ತಾನೆ ಹಿಂಗ, ಇದು ಏನಿದು? ಇಲ್ಲ ಇಲ್ಲ ಇಲ್ಲ, ಆ ಕಾರ್ನ ಕುಟ್ಟಿ ನೋಡ್ತಾನ, ಇದು ಕಾರ್ ಏನು ಪ್ಲಾಸ್ಟಿಕ್ ಕಾರ್ ಆಯ್ತು, ಇದು ಪ್ಲಾಸ್ಟಿಕ್ ಹಳಿ ಕಾರ್ ಆಯ್ತು, ಸುಮ್ಮನೆ ಮರ್ಸಿಡಿಸ್ ಬೆಂಜ್ ಹಂಗ ಒಂದು ಪ್ಲಾಸ್ಟಿಕ್ ಹಳಿನ ಮೋಲ್ಡ್ ಮಾಡಿಟ್ಟಾರ. ಅದಕ್ಕೆ ಅವ ಸೇಲ್ಸ್ ಮ್ಯಾನ್ ಅಂತಾನ, ಸರ್ ಡೌಟ್ ಪಡಬೇಡ್ರಿ, ಡೌಟ್ ಪಡಬೇಡ್ರಿ, ಒಳಗೆ ಕುಂದಿರ್ರಿ, ಆನ್ ಮಾಡ್ರಿ, ಹೋಗಿ ಬರ್ರಿ, ಸುತ್ತಾಡ್ಕೊಂಡ್ ಬರ್ರಿ. ನೀವು ಡಲಾಯ್ತನ್ ಕುಂದಿರ್ಸ್ಕೊಂಡು ಇವ ಸರ್ಕಾರಿ ನೌಕರ ಗಾಡಿ ಓಡ್ಸಕ್ ಬರ್ತಿರ್ತೈತಿ, ಸುತ್ತಾಡ್ಕೊಂಡ್ ಬರ್ತಾನ ಅಲ್ಲಲ್ಲಿ. ಇದು ಕರಿನ ಗಾಡಿ ಅಲ್ಲಿ, ಹೊಸ ಗಾಡಿಲಿ, ಅವನು ವಾಸನೆ ಸತಿ ಚಲೋ ಐತಲಿ ಗಾಡಿದು, ಹೊಸ ಗಾಡಿ ವಾಸನೆ ಏನಾಗೈತಿ, ಹುಚ್ಚ ಹಿಡ್ದೈತೇನಿ ನನ್ನ ಮಕ್ಕಳಿಗೆ. ತೋ ಇವನು ಬರ್ತಾನ, ಒಂದು 3 ಕಾರ್ ಕೊಡಪ್ಪ ಅಂತಾನ. ಡಾಲ ಆಯ್ತು, 3 ಕಾರ್ ತಗೋತಾನ, 85 ರೂಪಾಯಿ ಹಂಗೆ. ಇವನು 3 ರೂಪಾಯಿ 3 ಕಾರ್ ತಗೋತಾನ, ತನಗೊಂದು, ತನ್ನ ಹೆಂಡತಿಗೊಂದು, ತನ್ನ ಮಗಳಿಗೊಂದು ಕಾರ್ ತಗೋತಾನೆ. ಕಾರ್ ತಗೊಂಡಿಂದ ಅವು ಚಾವಿ ಗಿವಿ ಎಲ್ಲ ಇಸ್ಕೊಂಡು ಅವು ಒಂದು 6 ಕಾರ್ ಸೈಡಿಗೆ ಪಾರ್ಕ್ ಮಾಡ್ತಾರೆ, ಮತ್ತೆ ಒಳಗೆ ಹೋಗ್ತಾರೆ. ಒಳಗೆ ಹೋಗ್ತಾರ, ಅಲ್ಲೇ 2 ಕೆಜಿದು ಗೋಲ್ಡ್ ಗಟ್ಟಿ ಇಟ್ಟಿರ್ತಾರೆ, 1 ಕೆಜಿ ಗೋಲ್ಡ್ ಗಟ್ಟಿ ಇಟ್ಟಿರ್ತಾರೆ, 50 ಗ್ರಾಮು 100 ಗ್ರಾಮು 10 ಗ್ರಾಮು ಎಲ್ಲ ಗಟ್ಟಿ ಚಿನ್ನದ ಗಟ್ಟಿ ಮರಗತ್ತಿರ್ತಾರೆ. ಅಲ್ಲೇ ಇದು ಚಿನ್ನದ ಗಟ್ಟಿ ಹೆಂಗ್ರಿ ಅಂತಾನೆ, 10 ರೂಪಾಯಿಗೆ 1 ಕೆಜಿ ನೋಡ್ರಿ ತೋರಿ ಅಂತ. 10 ರೂಪಾಯಿಗೆ 1 ಕೆಜಿ ಚಿನ್ನ ರೀ ಅಂತಾನೆ. ಇವ ಇದ್ರಾಗ ಏನೋ ಮೋಸ ನಡೆದೈತ್ಲಿ ಅಂತಾನೆ ಡಾಲಾಯ್ತಿಗೆ, ಇದ್ರಾಗ ಏನೋ ಮೋಸ ಐತ್ಲಿ ಅಂತಾನೆ. ಇದು ಮೋಸ್ಟ್ಲಿ ಇದು ಕಲ್ಲಿಗೆ ಚಿನ್ನದ ಬಣ್ಣ ಹೊಡೆದು ಇಟ್ಟಾರ ಕಾಣಿಸ್ತೈತಿ ಅಂತಾನೆ. ಹಿಂಗೆ ಮುರಿಯಕ್ಕೆ ಹೋಗ್ತಾನೆ, ಚಿನ್ನ ಅದು ಮುರಿಯಂಗಿಲ್ಲ, ಮೆತ್ತಿಗೆ ಅದನ್ನು ನೋಡೋ ನೆಪದೊಳಗೆ ಕೆಳಕ್ಕೆ ಒಕ್ಕಟ್ಬಿಡ್ತಾನೆ, ಅದೇನೋ ಬಿಡ್ದು ಹೊಡೆದೈತೆ ಹೊಡಿತೈತೇನಂತೇಳಿ ಹೊಡೆಯಂಗಿಲ್ಲ. ಅವ ಸೇಲ್ಸ್ ಮ್ಯಾನ್ ಅಂತಾನೆ, ಸರ್ ಡೌಟ್ ಪಡಬೇಡ್ರಿ, ಇದು ಕರೇನ ಚಿನ್ನ ಐತಿ, ಬೇಕಾದ್ರೆ ಇದು ಸ್ಪೆಕ್ಟ್ರೋಸ್ಕೋಪಿಕ್ ಮೆಷಿನ್ನೊಳಗಿಟ್ಟು ತೋರಿಸ್ತೀನಿ, ಎಸಿಡ್ ಹಾಕಿ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ ಅಂತೇಳಿ ತೋರಿಸ್ತಾನೆ. ಅದು ಪ್ಯೂರ್ ಚಿನ್ನ ಸರ್, ಲಂಡನ್ ಮೆಟಲ್ ಎಕ್ಸ್ಚೇಂಜ್ನವರು ಸರ್ಟಿಫಿಕೇಟ್ ಮಾಡ್ಯಾರ ಇದು ಪ್ಯೂರ್ ಚಿನ್ನ ಅಂತೇಳಿ, 99.9999 ಐತಿ ಇದು. ಇದು 18 ಕ್ಯಾರೆಟ್ 22 ಕ್ಯಾರೆಟ್ ಅಲ್ರಿ ಸರ್, 24 ಕ್ಯಾರೆಟ್ ಐತಿ ಸರ್, ಬರೀ 10 ರೂಪಾಯಿ ಇರಿ ಸರ್ 1 ಕೆಜಿ ಅಂತಾನೆ. ಇವ ನನ್ನ ಮಗಳಿಗೆ ಒಂದು 10 ಕೆಜಿ ತೊಗೊಳೋಣ, 10 ಕೆಜಿ ತೊಗೊಳೋಣ, ನನ್ನ ಹೆಂಡತಿಗೆ ಒಂದು 10 ಕೆಜಿ ತೊಗೊಣ ಅಂತಾನೆ. ಡಾಲ ಆಯ್ತು ಅಂತಾನೆ, ಏ ಹುಚ್ಚ ಮಾಸ್ತರ್ ಇದೀರಿ ಇಲ್ಲಿ ಸರ, 10 ರೂಪಾಯಿಗೆ 1 ಕೆಜಿ ಚಿನ್ನ, ಒಂದು 100 ಕೆಜಿ ತೊಗೊಂಡ್ಬಿಡ್ರಿ, ನಾನು ರೊಕ್ಕ ಕೊಡ್ತೀನಿ. ಏ ಅದನ್ನ ಹೆಂಗೆ ತೊಗೊಂಡು ಹೋಗೋದ್ಲಿ, 6 ಕಾರ್ ಅದಾವಲ್ರಿ,
ಆರು ಕಾರನ್ನೇ ಚಿನ್ನ ತುಂಬಿಕೊಂಡು ಹೋಗೋರು ಮನೆಗೆ. ಹ್ಞೂ ಆಯ್ತು ಬಿಡಪ್ಪ ಅಂತೇಳಿ, ಸರಿ ಅಂತೇಳಿ ಒಂದು 50 ಕೆಜಿ ಅವ ಒಂದು 50 ಕೆಜಿ ತೊಗೋತಾರೆ, ಮತ್ತು ಜಾಸ್ತಿ ಬೇಡ ಸರ್ ಇದೆ, ಮತ್ತೆ ಮಧ್ಯಾಹ್ನ ಸರ್ ಬಂದು ತೊಗೊಳ್ಳೋಣ ಅಂತೇಳಿ ವಿಚಾರ ಮಾಡಿ ಒಂದು 50 ಕೆಜಿ ಚಿನ್ನ ತೊಗೋತಾರೆ, ಹೋಗಿ ಕಾರ್ನಾಗ ಇಡ್ತಾರೆ, ಇಟ್ಟು ವಾಪಸ್ ಬಂದು ಎಲ್ಲ ಪೇಮೆಂಟ್ ಮಾಡ್ತಾರೆ, ಮತ್ತೆ ಒಳಗೆ ಹೋಗ್ತಾರೆ. ರೋಲೆಕ್ಸ್ ವಾಚ್ 12 ರೂಪಾಯಿ. ಜಾಸ್ತಿ ಮಾತಾಡೋಕೆ ಹೋಗಂಗಿಲ್ಲ, ಆಯ್ತಪ್ಪ ಒಂದು 4 ವಾಚ್ ಕೊಡು. ಈಗೆಲ್ಲ ಪರೀಕ್ಷೆ ರೇಬಾನ್ ಗ್ಲಾಸ್ 1.5 ರೂಪಾಯಿ ತೋಪ. ಮುಂಜಾನೆಗೆ ಒಂದಿರಲಿ, ಸಂಜೆನಾಗ ಒಂದಿರಲಿ, ಗೋವಾಕ್ ಹೋದವರು ಒಂದಿರಲಿ, ಆಫೀಸಿಗೆ ಹೋದ್ರು ಒಂದಿರಲಿ, ಬೈಕ್ನಾಗ ಹೋಗುವಾಗ ಒಂದಿರಲಿ, ಕಾರ್ ಓಡಿಸಾಕಿರಲಿ ಅಂತೇಳಿ ಒಂದು 15-20 ರೇಬಾನ್ ಗ್ಲಾಸ್ ತೊಗೊತಾನೆ. 1.5 ರೂಪಾಯಿ 1.5 ರೂಪಾಯಿ 1.5 ರೂಪಾಯಿ ಆತ. ಮತ್ತು ಹಿಂಗೆ ಅಲ್ಲೇ ಇದ್ರದ್ದು ಅವು ಸೆಂಟ್ ಬಾಟ್ಲು, ಫ್ರಾನ್ಸ್ ದೇಶದ್ದು, ಬೇರೆ ಬೇರೆ ದೇಶದ್ದು, 8 ಒಂದು ಸೆಂಟ್ ಬಾಟ್ಲೆ ಅಲ್ಲೂ ಒಂದು ಅದ್ರ ಒಂದೊಂದು ಕಾಲದಾಗ ಈ ಸೆಂಟ್ ಬಾಟ್ಲಿ 50,000 ರೂಪಾಯಿ 60,000 ರೂಪಾಯಿ ಕೊಟ್ಟರು ಬರ್ತಿದ್ದಿಲ್ಲ, ಇವೆಲ್ಲ 8 ಬಂದ್ಬಿಟ್ಟವಲ್ಲ ಅಂತಾನೆ. ಹಾಂ ಇದು ಸಸ್ತಾ ಐತಿ ಅಂತ. ಆಯಿತು ಇವನಿಗೆ ಏನೇನು ಇಂಥ ಫ್ರಿಜ್ ಬೇಕಾಗಿತ್ತು, ಟಿ ವಿ ಬೇಕಾಗಿತ್ತು, ಫ್ಯಾನ್ ಬೇಕಾಗಿತ್ತು, ಡೈನಿಂಗ್ ಸೆಟ್ ಬೇಕಾಗಿತ್ತು, ಮನೆಯಾಗ ಇಟ್ಕೊಳಕ್ಕೆ ಜಾಗ ಇಲ್ಲ ಅಂದ್ರೆ ಸತಿಗೆ ಮನೆ ಹೊರಗೆ ಇಟ್ಟಿರೋ ಮನೆ ಕಟ್ಟಿಂದ ನೋಡೋಣ ಅಂತೇಳಿ ಎಲ್ಲ 10 ರೂಪಾಯಿ 12 ರೂಪಾಯಿ 15 ರೂಪಾಯಿ 30 ರೂಪಾಯಿ 40 ರೂಪಾಯಿ ಹಿಂಗೆ ಎಲ್ಲ ಖರೀದಿ ಮಾಡಿಕೊಂಡು ಇವ ಕಾರ್ ಅಂತೆಲ್ಲ ಎಲ್ಲ ಸಾಮಾನು ಇಟ್ಟು ಮತ್ತೆ ಮುಂದೆ ಬರ್ತಾನೆ. ಅಲ್ಲೇ ಟಮಾಟಿ ಹಣ್ಣು ನಗ್ತಿರಲ್ಲ ಕೋಟಿ ರೂಪಾಯಿ ಕೆಜಿ ಪಲ್ಯದ ಲೇ ಮಗನ ಆರಾಮ್ ಜಡ್ಡು ತಿನ್ನೋದ್ ಬಿಡು, ಬಾಯಿ ಓಪನ್ ಆಗ್ತೈತಿ. ಎಲ್ಲಿ ಟೊಮಾಟಿ ಹಣ್ಣು 1 ಕೆಜಿ 1 ಕೋಟಿ ರೂಪಾಯಿ ಟೊಮೆಟೊ ಟೊಮೆಟೊ 1 ಕೆಜಿ ಟೊಮೆಟೊ 1 ಕೋಟಿ ರೂಪಾಯಿ, ಉಳ್ಳಾಗಡ್ಡಿ 1.5 ಕೋಟಿ ರೂಪಾಯಿ 1 ಕೆಜಿ, ಒಂದು ತತ್ತಿ 15 ಲಕ್ಷ ರೂಪಾಯಿ, ಒಂದು ತತ್ತಿ 15 ಲಕ್ಷ ರೂಪಾಯಿ. ಆಮೇಲೆ ಒಂದು ಕಾಫಿ ಕುಡಿಯೋಣ ಅಂತೇಳಿ ಹೋದ್ರ ಕಾಫಿ ಶಾಪ್ನಾಗ 50 ಲಕ್ಷ ರೂಪಾಯಿ ಒಂದು ಕಾಫಿ, ಅದ್ರ ಕುಟಾಗ ಒಂದು ಸ್ಯಾಂಡ್ವಿಚ್ ತಗೊಂಡ್ರೆ 2.5 ಕೋಟಿ ರೂಪಾಯಿ. ಟೊಮೊಟೊ ಬೇಡ, ಉಳ್ಳಾಗಡ್ಡಿ ಬೇಡ, ಚಾ ಬೇಡ, ಸ್ಯಾಂಡ್ವಿಚ್ ಬೇಡ, ತಿನ್ನೋ ಐಟಮ್ ಏನು ಬೇಡ, ಟಿ ಶರ್ಟ್ ತೋರಿಸಿರಪ್ಪ ಚಲೋ ಅಂತಂದು. ಸರ್ ಇದು ನೋಡ್ರಿ, ಇದು ನಮ್ಗೆ ಅವೆಲ್ಲ ಬ್ರ್ಯಾಂಡ್ ಗೊತ್ತಾಗಂಗಿಲ್ಲ, ಯಾವ್ಯಾವ ಫಾರಿನ್ ಬ್ರ್ಯಾಂಡ್ ಇವು. ಸರ್ ಇದು ನೋಡಿ ಸರ್, ಇದು 11 ರೂಪಾಯಿ ಸರ್. ಲಿವೈಸಾ? ಲಿವೈಸ್ ಜೀನ್ಸ್ 11 ರೂಪಾಯಿ ಸರ್. ಲಿವೈಸ್ ಶರ್ಟ್ ಸರ್ 12 ರೂಪಾಯಿ ಸರ್. ಆಮೇಲೆ ನೈಕ್ ಶೂಸ್ ಸರ್ 7.5 ರೂಪಾಯಿ ಸರ್. ಇವೊಂದು 750 ರೂಪಾಯಿ ಖರ್ಚಾಗವಲ್ದು. ಹಾ ಅವ ದಾಲ ಇತ್ತು ಬೇರೆ, ಅವ 3,000 ರೂಪಾಯಿ ಕೊಟ್ಬಿಟ್ಟನ. ಇವೊಂದು ಖರ್ಚ ಆಗವಲ್ದು. ಇವೆಲ್ಲ ಸಾಮಾನು ತಗೊಳಕತ್ತಾನ, ಖರ್ಚಾಗವಲ್ವು. ಆಮೇಲೆ ಅಲ್ಲೇ ಮ್ಯಾನೇಜರ್ ಸಿಗ್ತಾನ, ಮ್ಯಾನೇಜರ್ ಅಂತ ಬರ್ಕೊಂಡು ತಿರುಗಾಡ್ತಿರ್ತಾನ. ಉಮೇಶ್ ಹೈಗರ್ ಮ್ಯಾನೇಜರ್. ಏನಂತ? ಉಮೇಶ್ ಹೈಗರ್ ಮ್ಯಾನೇಜರ್. ಅವನ ಹೆಸರು ಉಮೇಶ್ ಹೈಗರ್ ಮ್ಯಾನೇಜರ್ ಅಂತೇಳಿ ಇರ್ತೈತಿ. ಏ ಉಮೇಶ್ ಹೈಗರ್ ಸರ್ ಬರ್ರಿ ಇಲ್ಲಿ ಅಂತಾನ. ಹಾ ಏನ್ರೀ ಸಾಹೇಬ್ರ ಏನು ಅಂತ. ಅಲ್ರಿ ಇದು ಏನು ಪಗಲ್ ಪನ್ ನಡೆದದ್ರಿ? ಏನು ಪಗಲ್ ಪನ್ ನಡೆದದ್ರಿ? ಮರ್ಸಿಡೀಸ್ ಬೆಂಜು 70 ರೂಪಾಯಿ 85 ರೂಪಾಯಿ ಸಿಗಾಕತ್ತಾವು, ರೋಲೆಕ್ಸ್ ವಾಚು ಎಷ್ಟು ಕಡಿಮೆ ರೇಟಿಗೆ ಸಿಗಾಕತ್ತಾವು, ಒಂದು ಸ್ಯಾಂಡ್ವಿಚ್ಗೆ 2.5 ಕೋಟಿ ರೂಪಾಯಿ, 1 ಕೆಜಿ ಟೊಮೊಟೊ 1 ಕೋಟಿ ರೂಪಾಯಿ, ಈಗ ಹೆಂಗೆ ರೀ ಸರ್ ಅಂತಾನೆ. ಇಲ್ಲ ಸರ್ ಈಗ ಪೂರಾ ದುನಿಯಾ ಬದಲಾಗೈತೆ ಸರ್, ಈಗ ಪೂರಾ ದುನಿಯಾ ಬದಲಾಗೈತಿ. ಈ ಮಾಲ್ನಾಗ ಇದ್ದಂಥ ಎಲ್ಲ ಸಾಮಾನುಗಳಂತೂ ಇದು ಇತ್ತಲ್ಲ, ಈ ಪ್ರೈಸ್ ಟ್ಯಾಗ್ ಇತ್ತಲ್ಲ,
ಅದನ್ನ ನಿನ್ನೆ ಒಬ್ಬ ಯಾರೋ ಪಾತಾಳ ಲೋಕದಿಂದ ಒಬ್ಬ ರಾಕ್ಷಸ್ ಬಂದು ಎಲ್ಲ ಉಲ್ಟಾ ಮಾಡಿಟ್ಟು ಹೋಗ್ಬಿಟ್ಟನೆ. ಇಷ್ಟು ದೊಡ್ಡ ಮಾಲ್ನ್ಯಾಗ ಮನುಷ್ಯರು ಮಾಡೋಕ್ಕಾಗಂಗಿಲ್ಲ, ಎಲ್ಲ ಸಾಮಾನದ್ದು ಪ್ರೈಸ್ ಚೇಂಜ್ ಮಾಡೋಕ್ಕಾಗಲ್ಲ. ಎಟ್ ಎ ಟೈಮ್ ಮಾಡ್ಬೇಕಲ್ಲ, ಒಂದೇ ದಿವಸ ಮಾಡ್ಬೇಕಲ್ಲ, ಒಂದು ರಾತ್ರಿ ಮಾಡ್ಬೇಕಲ್ಲ, ಮಾಡೋಕ್ಕಾಗಲಿಲ್ಲ. ನಮಗೆ ಗೊತ್ತಾಯ್ತು, ಸಿ ಸಿ ಟಿ ವಿ ಒಳಗೆ ನಾವು ನೋಡಿದ್ವಿ, ಪಾತಾಳ ಲೋಕದಿಂದ ಒಬ್ಬ ದೊಡ್ಡ ರಾಕ್ಷಸ್ ಬಂದು ಎಲ್ಲ ಪ್ರೈಸ್ ಟ್ಯಾಗ್ ಚೇಂಜ್ ಮಾಡಿಟ್ಟು ಹೋಗ್ಬಿಟ್ಟನು ಸರ್. 70 ರೂಪಾಯಿ ಟೊಮೊಟೊ ಬೆಲೆ ಇದ್ದದ್ದನ್ನು ಅದನ್ನು ತೊಗೊಂಡೋಗಿ ಮರ್ಸಿಡೀಸ್ ಬೆಂಜ್ಗೆ ಹಚ್ಚಿಬಿಟ್ಟನು. ಮರ್ಸಿಡೀಸ್ ಬೆಂಜ್ 1 ಕೋಟಿ ರೂಪಾಯಿ ಇದ್ದದ್ದನ್ನು ತೊಗೊಂಬಂದು ಟೊಮೊಟೊಕ್ಕೆ ಹಚ್ಚಿಬಿಟ್ಟನು. ಈಗ ಮಂದಿನೂ ಬಂದುಬಿಟ್ಟೈತಿ, ಪ್ರೈಸ್ ಟ್ಯಾಗ್ನು ಅಲ್ಲಿ ಐತಿ, ನಾವು ಏನು ಮಾಡೋಕ್ಕಾಗಂಗಿಲ್ಲ ಸರ್. ಈಗ ಅದು ಹೆಂಗೈತೆ ಹಂಗೆ ಮಾರಾಕತ್ತೀವಿ ಸರ್. ಅದ್ರ ಮಧ್ಯದೊಳಗೆ 1 ಕೋಟಿ ಕೊಟ್ಟು ಮಂದಿ ಟೊಮೊಟೊ ಹಣ್ಣು ಖರೀದಿ ಮಾಡಕತ್ತಾರೆ, 2.5 ಕೋಟಿ ರೂಪಾಯಿ ಕೊಟ್ಟು ಸ್ಯಾಂಡ್ವಿಚ್ ತೊಗೊಂಡು ತಿನ್ನಾಕತ್ತಾರೆ. ಮತ್ತು ಒಂದೊಂದು ಸ್ಯಾಂಡ್ವಿಚ್ ತೊಗೊಂಡು ಸ್ವಲ್ಪ ಸ್ವಲ್ಪ ತಿನ್ನಾಕತ್ತಿಲ್ಲ, ಮನೆ ಮಂದಿ ಎಲ್ಲ ಕುಂತ್ಕೊಂಡು 2 ಸ್ಯಾಂಡ್ವಿಚ್ ತಿನ್ನಾಕತ್ತಾರೆ. ಮತ್ತು ಕೆಲವು ಮಂದಿ 10 ಕೆಜಿ 20 ಕೆಜಿ ಟೊಮೆಟೊ ತೊಗೊಂಡು ಮನೆಗೆ ಹೊಂಟಾರ, 1 ಕೋಟಿ ಕೊಟ್ಟು ಕೆಜಿಗೆ. ಸರ್ ಹಿಂಗಾಗ್ಲಿಕ್ಕತ್ತದ, ನಾವು ಅದಕ್ಕೆ ಯಾರು ಏನಾರ ತೊಗೊಳ್ಳಿ ಅದ್ರದ್ದು ಏನು ಪ್ರೈಸ್ ಐತೆ ಅದ್ರಾಗ ಮಾರಾಕತ್ತೀವಿ ರೀ ಅಂತ ಹೇಳ್ತಾನೆ. ಆಮೇಲೆ ಅವ್ರು ರಾಕ್ಷಸ್ ಹಿಂಗೆ ಮಾಡಿದೇನು ಅಂತಾನ. ಹೌದ್ರಿ ಸರ್ ಅಂತಾನ ಮ್ಯಾನೇಜರ್. ಯಾರು ಹೇಗರ್ ಪೂರ ಹೆಸರು ಹೇಳು. ಉಮೇಶ್ ಹೇಗರ್ ಮ್ಯಾನೇಜರ್. ಮ್ಯಾನೇಜರ್ ಉಮೇಶ್ ಹೇಗರ್ ಅಂತಾನ. ಮತ್ತೆ ಆಮೇಲೆ ಮಾಸ್ತರ್ ಸರ್ ನಿಮ್ಗೆ ಗೊತ್ತಾಗಿತ್ತು ಇಲ್ಲ, ನಿಮಗೆ ಗೊತ್ತಾಗಿತ್ತು ಇಲ್ಲ, ಬರೀ ಇಷ್ಟ ಮಾಡಿಲ್ಲ ಅವ ರಾಕ್ಷಸ ಇಷ್ಟ ಮಾಡಿಲ್ಲ. ಅವ ಏನ್ ಮಾಡ್ಯಾನಂದ್ರೆ ಈ ಭೂಮಿ ಮೇಲೆ ಎಲ್ಲ ಸಾಮಾನುಗಳ ಬೆಲೆನ ಕಡಿಮೆ ಮಾಡಿಟ್ಟನ. ತಿನ್ನುವ ಆಹಾರ ಪದಾರ್ಥ ಅಗ್ದಿ ಸುಲಭವಾಗಿ ಪುಕ್ಕಟ ಸಿಗ್ಬೇಕಾದಂತ ಗೆಳತನ ಕಾಸ್ಟ್ಲಿ ಮಾಡಿಟ್ಟನ. ಕೌಟುಂಬಿಕ ಸಮಾಧಾನವನ್ನು ಅಗ್ದಿ ಕಾಸ್ಟ್ಲಿ ಮಾಡಿಟ್ಟನು. ಅಪ್ಪ ಅಮ್ಮನಿಗೆ ಕೊಡಬೇಕಾದಂಥ ಗೌರವವನ್ನ ಅಗ್ದಿ ಕಾಸ್ಟ್ಲಿ ಮಾಡಿಟ್ಟನ. ಹಿರಿಯರಿಗೆ ಸ್ವಾಮಿಗಳಿಗೆ ಗುರುಗಳಿಗೆ ಗೌರವ ಕೊಡ್ಬೇಕಲ್ಲ, ಅಗ್ದಿ ಕಾಸ್ಟ್ಲಿ ಮಾಡಿಟ್ಟನ. ಧರ್ಮಕ್ಕೆ ಅಗ್ದಿ ಬೆಲೆ ಕಟ್ಟಿಟ್ಬಿಟ್ಟನ. ಸಾಮಾಜಿಕ ಸಾಮರಸ್ಯಕ್ಕೆ ಖರೀದಿ ಮಾಡ್ಲಿಲ್ದಂಗ ಬೆಲೆ ಇಟ್ಬಿಟ್ಟನ. ಅದನ್ನ ತೊಗೊಳಕ್ ಆಗ್ಬಾರ್ದು ಮನುಷ್ಯರಿಗೆ, ಹಂಗ ಮಾಡಿಟ್ಬಿಟ್ಟನ. ಶಾಂತಿ ಸಮಾಧಾನ ಪ್ರೀತಿ ವಿಶ್ವಾಸ ಗೆಳೆತನ ಎಲ್ಲ ತೊಗೊಳಕ್ ಆಗ್ಲಿಲ್ದಂಗ ಮಾಡಿಬಿಟ್ಟನ. ಏನಪ್ಪ ಅಂತಂದ್ರೆ ನೀವು 70 ರೂಪಾಯಿ 80 ರೂಪಾಯಿ ಕಾರ್ ಮರ್ಸಿಡೀಸ್ ಬೆಂಜ್ ಕಾರ್ ತಗೊಳ್ರಿ, ತಿರ್ಗಾಡ್ರಿ, ಗೆಳೆಯರನ್ನ ಕಾರ್ನ ಕುಂದಿರ್ಸಂಗಿಲ್ಲ, ಹೆಂಡತಿ ಮಕ್ಕಳು ನೋಡಂಗಿಲ್ಲ, ಹೆಂಡತಿ ಮಕ್ಕಳನ್ನ ನೋಡಂಗಿಲ್ಲ, ಅವನ್ನ ಅಪ್ಪನ್ನ ನೋಡಂಗಿಲ್ಲ. ಎಲ್ಲ ಮೌಲ್ಯಗಳು ಚೇಂಜ್ ಆಗ್ಬಿಟ್ಟಾವ ಸರ್. ಏನಂತಾನ ಎಲ್ಲ ಮೌಲ್ಯಗಳು ಚೇಂಜ್ ಆಗ್ಬಿಟ್ಟಾನ, ಚೇಂಜ್ ಮಾಡಿಬಿಟ್ಟಾನ. ಪುಕ್ಕಟ್ಟ ಚೆಂದಾಗಿ ಆರಾಮಾಗಿ ಚುಲತ್ನಂಗ ಸಿಗ್ತಿದ್ದಂಥದ್ದು, ಮನಸ್ಸಿಗೆ ಸಮಾಧಾನ ಕೊಡ್ತಾ ಇದ್ದದ್ದು ಎಲ್ಲ ವಿಚಿತ್ರವಾಗಿ ಕಾಸ್ಟ್ಲಿ ಆಗ್ಬಿಟ್ಟವು, ಅಥವಾ ಅವು ಸಿಗ್ತಾ ಇಲ್ಲ, ಇಂಥ ಸಾಮಾನು ಸಿಗಾಕತ್ತವು. ನೀವು ಹೇಳ್ದಂಗೆ ಇದು ಪಾಗಲ್ಪನ್ನು ಸರ್, ಇದು ಪಾಗಲ್ಪನ್ನು. ಮಂದಿ ಇವೆಲ್ಲ ಸಾಮಾನು ತೊಗೊಂಡು ಹೋಗಿ ಖುಷಿಯಾಗಿರಕ್ಕ ಟ್ರೈ ಮಾಡಾಕತ್ತಾರ ಸರ್. ನೀವು ಹೋಗುವಂಥ ಮರ್ಸಿಡೀಸ್ ಬೆಂಜ ಖುಷಿ ಬರಂಗಿಲ್ಲ ಸರ್. ಖುಷಿಗೆ ನೀವು ಮೊದಲು ಪುಕ್ಕಟ್ಟ ತೊಗೊಂಡು ಹೋಗ್ತಿದ್ರಿ, ಈಗ ಅದಕ್ಕೆ ಎಷ್ಟು ರೊಕ್ಕ ಕೊಟ್ಟರು ಸಿಗೋದಾಗೆ ಸರ್ ಅಂತ. ನೀವು ಅಂತಾನ ಅಲ್ಲ, ಇವೆಲ್ಲ ತೊಗೊಂಡು ನಾನು ಖುಷಿಯಾಗಿರಕ್ಕೆ ಆಗಂಗಿಲ್ಲ ಅಂತಂದ್ರೆ ಇವೆಲ್ಲ ನನಗೆ ಎದಕ್ಕೆ ಬೇಕಂತೇಳಿ ಎಲ್ಲ ವಾಪಸ್ ಕೊಟ್ಟು 750 ರೂಪಾಯಿ ಕಿಶದಾಗಿಟ್ಕೊಂಡು ಆ 3000 ರೂಪಾಯಿ ಸಾಲ ಇಸ್ಕೊಂಡಿದ್ದು ವಾಪಸ್ ಕೊಟ್ಟು ಮನೆಗೆ ಹೋಗ್ತಾನೆ. ಹೆಂಡತಿಗೆ ಒಂದು ಮುತ್ತು ಕೊಡ್ಬೇಕು, ಮಗಳಿಗೆ ಮುದ್ದಾಡಬೇಕು, ಮನೆಯಾಗ ಉಪ್ಪಿಟ್ಟು ಮಾಡಿಕೊಂಡು ಏನು ಮನೆಯಾಗ ಐತೆ ಅದನ್ನು ತಿನ್ಬೇಕು ಅಂತೇಳಿ ಹೋಗ್ತಾನೆ. ಇಲ್ಲಿಗೆ ಕತಿ ಮುಗಿಯುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.